ಬನಶಂಕರಿಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮನೆ ಸಮಸ್ಯೆಯನ್ನ ಮಕ್ಕಳು ಹೇಳಿಕೊಂಡಿವೆ. ಮನೆಯ ಸಮಸ್ಯೆಗಳೇನಿದೆ, ಮನೆಯಲ್ಲಿ ಏನಾಗ್ತಾ ಇದೆ, ಇದೆಲ್ಲವನ್ನ ಕೂಡ ಆ ಪುಟಾಣಿಗಳು ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರತಕ್ಕಂಥದ್ದು ಇದು ಬನಶಂಕರಿಯ ದೃಶ್ಯಾವಳಿಗಳು. ಕೇವಲ ಸಿಬ್ಬಂದಿ ಮಾತ್ರವಲ್ಲ, ಸಿಬ್ಬಂದಿಯ ಕುಟುಂಬಸ್ಥರೂ ಕೂಡ ಈಗಾಗಲೇ ಪ್ರೊಟೆಸ್ಟ್ ಅಲ್ಲಿ ಹಾಜರಾಗಿದ್ದಾರೆ. ಆ ಮಕ್ಕಳುಗಳು ಹೇಳಿಕೊಂಡಿವೆ ಮನೆಯ ಕಷ್ಟ ಏನು ಅಂತಕ್ಕಂಥದ್ದನ್ನು. ಸಾರಿಗೆ ನೌಕರರು ಬನಶಂಕರಿ ಬಸ್ ನಿಲ್ದಾಣದ ಎದುರು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅನ್ನುವಂತಹ ಆಗ್ರಹ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಗೆ ಸಾರಿಗೆ ನೌಕರರ ಕೆಲ ಸಾರಿಗೆ ನೌಕರರ ಮಕ್ಕಳು ಕೂಡ ಪಾಲ್ಗೊಂಡಿರುವಂಥದ್ದು ಮಕ್ಕಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಅವ್ರನ್ನ ಮಾತಾಡ್ಸೋಣ. ನಿನ್ನ ಪುಟ ನಿನ್ನ ಹೆಸರೇನಪ್ಪ, ಏನು ಬಂದಿದೆ? ಗಂಗಾವಿಜಿ. ಏನ್ ಅರ್ಥ ಆಯ್ತು ನಿಮಗೆ? ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಏನ್ ಸಮಸ್ಯೆ ಇದೆ ಅವ್ರಿಗೆ? ನಮ್ಮ ಅಪ್ಪ ಕೆಲಸ ಮಾಡ್ತವ್ರೆ, ಅವರಿಗೆ ಸಂಬಳ, ಅವ್ರಿಗೆ ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ. ಅದಕ್ಕೆ ಮನೇಲಿ ಹೇಳಿದ್ರ ಸಂಬಳ ಕೊಡ್ತಿಲ್ಲ ಅಂತನಾ? ಹಾ, ನನಗೆ ಒಂದು ಚಾಕ್ಲೇಟ್ ಕೊಡಲ್ಲ ನನಗೆ ತಿನ್ನಕ್ಕೆ. ಆಮೇಲೆ ಸರ್ಕಾರ ನೌಕರ ಚಾಕ್ಲೇಟ್ ಕೊಡಲ್ಲ ತಿನ್ನಕ್ಕೆ ಕೊಡಲ್ಲ. ಸಂಬಳ ಇಲ್ಲ ಅಂತ ಕೊಡ್ತಾ ಇಲ್ವಾ? ಕೊಡಿಸ್ತಾ ಇಲ್ವಾ? ಯಾವಾಗ ನೀನೇ ಹೇಳ್ತೀಯ ಅವ್ರಿಗೆ ಸರ್ಕಾರ ನೌಕರಾಗಿ ಮಾಡ್ಕೊಡಿ ಪ್ಲೀಸ್. ಅದಕ್ಕೆ ನೀನು ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದೀಯಾ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಐದನೇ ಕ್ಲಾಸ್. ನಮ್ಮ ಜೊತೆ ಇನ್ನೊಂದು ಮಗು ಕೂಡ ಇದೆ. ನೀನು ಎಷ್ಟನೇ ಕ್ಲಾಸ್ ಅಪ್ಪ? ನಿಮ್ಮ ಮನೇಲಿ ಯಾರು ಕೆಲಸ ಮಾಡ್ತಿದ್ದಾರೆ? ನಮ್ಮಮ್ಮ. ಏನು ಸಮಸ್ಯೆ ಅಂತೆ ಅವ್ರದ್ದು? ಅವ್ರಿಗೆ ಸಂಬಳ ಬರ್ತಿಲ್ವಂತೆ, ಅದಕ್ಕೆ ಮನೇಲಿರಲ್ಲ. ನಾವು ಮನೇಲಿ ಇರ್ತೀವಿ, ಆದ್ರೂ ಅವ್ರು ಹೋಗ್ತಾರೆ, ಮತ್ತೆ ನಾವು ನೋಡೋಕ್ಕೆ ಆಗಲ್ಲ. ಯಾವಾಗ್ಲೂ ಬರ್ತಾರೆ, ನಾವು ಮಲ್ಕೊಂಡವಾಗ ಬರ್ತಾರೆ. ಮತ್ತೆ ನಿಮಗೂ ಕರ್ಕೊಂಡು ಬಂದಿದಾರಲ್ಲ, ಏನ್ ಅನಿಸ್ತಾ ಇದೆ ನಿನ್ಗೆ ಇದೆಲ್ಲ ನೋಡಿ? ಏನು ಅಂದ್ರೆ ನೀನು ಸಪೋರ್ಟ್ ಮಾಡ್ತಿದ್ಯಲ್ವಾ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ನೀನು? ಸೆಕೆಂಡ್. ನಮ್ಮ ಜೊತೆ ಮಹಿಳಾ ಸಾರಿಗೆ ನೌಕರರು ಕೂಡ ಇದ್ದಾರೆ. ಅವ್ರೇನು ಹೇಳ್ತಾರೆ ಕಣ ಮೇಡಮ್, ಇವತ್ತಿನ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಾ ಅಂತ? ನಮ್ಮನ್ನು ಕೂಡ ಸಾರಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರನಾಗಿ ಮಾಡಿ ಅಂತೇಳಿ ಈ ಬಂದ ಮಾಡ್ತಾ ಇದ್ದೀವಿ. ಇವತ್ತು ಮಾತುಕತೆ ನಡೆಸುತ್ತೆ ಸರ್ಕಾರ ಅನ್ನೋ ನಂಬಿಕೆ ಇದೆಯಾ? ಅಂದರೆ ನನಗೆ ಇವತ್ತು ಏನು ಸಭೆಯಲ್ಲಿ ಮಾತಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಯಶಸ್ಸನ್ನು ಪಡಿತೀವಿ ಅಂತ ನಮಗೆ ಅನಿಸ್ತಿದೆ. ನಮ್ಮ ಜೊತೆ ಇನ್ನೊಬ್ಬ ಮಹಿಳಾ ನೌಕರರು ಇದ್ದಾರೆ ಮೇಡಮ್, ನೀವೇನು ಹೇಳಿ ಬಯಸ್ತೀರಾ ಅಂತ? ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಸರ್. ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯ ಕೊಡ್ತಾ ಇಲ್ಲ. ಯಾವ ಸೌಲಭ್ಯನೂ ಬೇರೆ ಆಫೀಸಲ್ಲಿ ವರ್ಕ್ ಮಾಡೋರಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಇದೆ. ಬೆಳಗಿನ ನೈಟ್ವರೆಗೂ ದುಡಿಯೋಂಥ ನೌಕರರಿಗೆ ಸ್ಯಾಲ್ರಿ ಎಲ್ಲ ಕಮ್ಮಿ. ಬೇಸಿಕ್ ಸ್ಯಾಲ್ರಿ ಇವತ್ತು ಎಷ್ಟು ಸರ್ವಿಸ್ ಮಾಡಿದ್ರು ಒಂದು 20,000 ಒಳಗೆ ಇರುತ್ತೆ. ಈ ಥರದ ಎಲ್ಲ ಪ್ರಾಬ್ಲಮ್ಗೂ ಸಾಲು ಆಗಬೇಕಂದ್ರೆ ಅವ್ರಿಗೆ ಸರ್ಕಾರಿ ನೌಕರನ್ನಾಗಿ ಮಾಡಿದ್ರೆ ಅವರೆಲ್ಲ ಸೌಲಭ್ಯನೂ ಒದಗುತ್ತೆ, ಅವ್ರಿಗೆ ಸೇರುತ್ತೆ. ಬೇರೆ ಯಾವ ರೀತಿ ಮಾಡಿದ್ರು ಸೌಲಭ್ಯ ಅವರಿಗೆ ಕೊಡೋಕ್ಕಾಗಲ್ಲ. ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರಿಗೆ ನೌಕರರು ಪಾಲ್ಗೊಂಡಿರುವಂಥದ್ದು, ಸುಮಾರು 200-300 ಜನ ಇಲ್ಲಿ ಪಾಲ್ಗೊಂಡಿರುವಂಥದ್ದು. ಈ ಪ್ರತಿಭಟನೆ ಮಾಡ್ತಾ ಇರುವಂತಹ ಸಾರಿಗೆ ನೌಕರರಿಗೆ ಮಧ್ಯಾಹ್ನದ ಅಡುಗೆ ವ್ಯವಸ್ಥೆಯು ಕೂಡ ಇಲ್ಲೇ ಆಗಿರುವಂಥದ್ದು. ಮಧ್ಯಾಹ್ನಕ್ಕೆ ಚಿತ್ರಾನ್ನ ಕೂಡ ಮಾಡಿರುವಂಥದ್ದು. ಮಧ್ಯಾಹ್ನ ಸುಮಾರು 100 ಜನಕ್ಕೆ ಇಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ಚಿತ್ರಾನ್ನ ರೆಡಿ ಮಾಡಿರುವಂಥದ್ದು ಇಲ್ಲೇ ಮಧ್ಯಾಹ್ನದ ಊಟ ತಿನ್ಕೊಂಡು ಇಲ್ಲೇ ಪ್ರತಿಭಟನೆ ಮುಂದುವರಿಸೋದು ಅವರ ಉದ್ದೇಶ ಆಗಿರುವಂಥದ್ದು. ಒಂದು ವೇಳೆ ಸರ್ಕಾರ ಇವತ್ತು ಮಾತುಕತೆಗೆ ಒಪ್ಪಲಿಲ್ಲ ಅಂತಂದರೆ ನಾಳೆನೂ ಕೂಡ ಪ್ರತಿಭಟನೆ ಮುಂದುವರಿಸುವ ಪ್ಲಾನ್ ಇವರದಾಗಿದೆ. ಆದರೆ ಅಷ್ಟರಲ್ಲಿ ಸರ್ಕಾರ ಏನಾದರೂ ಮಾತುಕತೆಗೆ ಬರುತ್ತಾ ಕಾದು ನೋಡಬೇಕಾಗಿದೆ. ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದಿಸುತ್ತೆ ಇವರ ಬೇಡಿಕೆಗಳಿಗೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು.